ನಾವು ಈಗಾಗಲೇ ಹೇಳಿದೀವಿ ಅದು ನಮ್ಮನೆ ಮಗುನೇ ಅಂತ ಅದು ಅಲ್ಲದೆ ಮದುವೆ ಆದಮೇಲೆ ಅದು ನಿಮ್ಮನೆಗೆ ಬರುತ್ತೆ ಅಂತಾನೂ ನಿಮಗೆ ಗೊತ್ತು ಸಂತೋಷವಾಗಿ ಒಪ್ಪಿಕೊಂಡಿದ್ದೀರಾ ಒಪ್ಪಿಕೊಂಡಿದ್ದೀವಿ ಆದ್ರೆ ನಮಗೂ ಅನುಮಾನ ಇರಲ್ವಾ ಆ ಮಗು ಯಾರ್ದು ಅಂತ ಆಯ್ತು ಆ ಮಗು ಯಾರದ್ದು ಅನ್ನೋ ತಾನೆ ನಿಮ್ಮ ಅನುಮಾನ ಅಮ್ಮ ಒಂದು ನಿಮಿಷ ಬಾ ಪ್ಲೀಸ್ ಬಾ ಯಾಕೆ ಹೇಳಬಾರ್ದು ಅದರಲ್ಲೇನ್ ತಪ್ಪು ಅವರು ನಿನ್ನ ಕ್ಯಾರೆಕ್ಟರ್ನೇ ಅನುಮಾನ ಪಟ್ಟು ಮಾತಾಡಿದ್ರು ಅದನ್ನೆಲ್ಲ ಕೇಳ್ಕೊಂಡು ಸಹಿಸ್ಕೊಂಡು ನಾನು ಸುಮ್ಮನೆ ಇರಬೇಕಾ ಏನು ಅಂತ ಹೇಳ್ತೀಯಾ ಅಮ್ಮ ಅವಳು ಏನ್ ಮಾಡಿದಳೋ ಅದನ್ನ ಹೇಳೇಣ ಬಿಡು ಅದರಲ್ಲಿ ಏನಂತೆ ಪ್ರೀತು ನಿಮ್ಮ ಮೊಮ್ಮಗ ಅಂತ ಹೇಳ್ತೀಯಾ ಅವಾಗ ಅವರು ಕಣ್ಣ ನೆಳೆಸ್ಕೊಂಡು ನೋಡ್ತಾರೆ ಸಿಂಧು ಅನ್ನೋ ದೊಡ್ಡ ಮಗಳಿದ್ಲು ಯಾರನ್ನೋ ಪ್ರೀತಿಸಿ ಅವನ ನಂಬಿ ಪ್ರೆಗ್ನೆಂಟ್ ಆದ್ರು ಆ ಮಗುನ ರಾಗ ಕೈಲಿ ಕೊಟ್ಟು प्रीतु विचार प्रीतु विचार ते बे नानु अरुण हत्र ನನ್ನ ಅವರ ಮದುವೆ ಆದಮೇಲೆ ಪ್ರೀತು ವಿಚಾರ ಎಲ್ಲ ಹೇಳ್ತೀನಿ ಅಂತ ಅವರಿಗೆ ಹೇಳಿದಿನಿ ಅರುಣ್ ಅವರು ಒಪ್ಪಿಕೊಂಡಿದ್ದಾರೆ ಇವಾಗ ಯಾಕ ಅವರ ಮನೆಯವರು ಈ ವಿಷಯ ತೆಗೆದಿದ್ದಾರೆ ಅಂತ ನಾನು ಅರ್ಥನೇ ಆಗ್ತಾ ಇಲ್ಲ ಮತ್ತೆ ಜಸ್ಟಿನ್ ಕೇಸ್ ಪ್ರೀತು ವಿಚಾರ ಕ್ಲಾರಿಫೈ ಆಗದೆ ಈ ಮದುವೆ ಮುಂದುವರಿಯಲ್ಲ ಅನ್ನೋದಾದ್ರೆ ಈ ಮದುವೆ ಮುರಿದು ಬಿದ್ರೂ ಪರವಾಗಿಲ್ಲ ಸಿಂಧು ಅಕ್ಕನ ಮಾನ ಮರ್ಯಾದೆ ಮುಂದೆ ಇಟ್ಕೊಂಡು ನನ್ನ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಮ್ಮ ಪ್ಲೀಸ್ ಅಮ್ಮ ಪ್ಲೀಸ್ ಉಚ್ಚಾರ ಏನು ಹೇಳಬೇಡ ನನಗೆ ಯಾವುದೋ ಸರಿ ಹೋಗ್ತಾ ಇಲ್ಲ ಅಮ್ಮ ಪ್ಲೀಸ್ ಅಂಟಿ ಬೇಕು ಅಂತಾನೆ ನಮಗೆ ಹಾರ್ಟ್ ಮಾಡಬೇಕು ಅಂತಾನೆ ಪ್ರೀತು ವಿಚಾರ ಕೇಳ್ತಾ ಇದ್ದಾರೆ ಅದಕ್ಕೆ ನಾವ್ಯಾಕೆ ಬಾವು ಕೊಡ್ಬೇಕು ಅಮ್ಮ ಪ್ಲೀಸ್ ನೀನ್ ಸುಮ್ಮನೆ ಇರು ಇದನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ ಅಲ್ಲರಾಗ ನೀನು ಈ ತರ ಏನ್ ನಡೀತಾ ಇದೆ ಇನ್ನೇನ್ ನಡೀಬೇಕು ನಿನ್ ತಾಯಿ ಅಪ್ರೀತಿ ವಿಷಯ ಮಾತಾಡಿದ್ರು ನಿಮ್ ತಾಯಿನೂ ಹಾಗೆ ಮಾತಾಡ್ತಿದಾರಲ್ಲ ನಮ್ ತಾಯಿ ಮಾತಾಡಿದ್ರು ಅಂತ ನಿಮ್ ತಾಯಿ ಪ್ರೀತಿ ವಿಷಯ ಮಾತಾಡ್ಬಿಡ್ತಾರಾ ಟಿಕ್ ಫಾಟ್ ಆಯ್ತಾ ನೀವ್ ಯಾಕೆ ಇರಿಟೇಟ್ ಆಗ್ತಿದ್ದೀರಾ ಅವ್ರು ಕೇಳಿದ್ ಒಂದ್ ಸಿಂಪಲ್ ಪ್ರಶ್ನೆ ಪ್ರೀತಂ ಯಾರು ಅಂತ ಅದನ್ನ ಹೇಳ್ಬಿಟ್ರೆ ಆಗೋಯ್ತಲ್ವಾ ಅರುಣ್ ಇದು ಸೂಕ್ಷ್ಮದ ವಿಚಾರ ನಿಮ್ಗೆ ಕ್ವೆಶನ್ ಮಾಡೋದಕ್ಕೆ ಸಿಂಪಲ್ ಅಂತ ಅನ್ನಿಸ್ಬೋದು ಆದ್ರೆ ನನಗೆ ನನ್ನ ಫ್ಯಾಮಿಲಿ ಅವರಿಗೆ ಇದು ಮರ್ಯಾದೆ ಪ್ರಶ್ನೆ ನೋಡೋರ ದೃಷ್ಟಿ ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅರುಣ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ತಾನೆ ನಮ್ಮಿಬ್ರು ಮದ್ವೆ ಆದ್ಮೇಲೆ ಪ್ರೀತು ವಿಚಾರ ಹೇಳ್ತೀನಿ ಅಂತ ಕಾಯಷ್ಟು ಪೇಷನ್ಸ್ ಇಲ್ವಾ ನಿಮ್ಗೆ ಖಂಡಿತ ಪೇಷನ್ಸ್ ನನಗೆ ಇದೆ ರಾಗ ಆದ್ರೆ ನಿಮ್ಮ ತಂದೆ ತಾಯಿಗೆ ಹೇಳೋದಕ್ಕೆ ನಿಮ್ಗಾಗಲ್ಲ ಅಲ್ವಾ
ಆಬ್ವಿಯಸ್ಲಿ ಅಲ್ವಾ ರಾಗ? ಈಗ ಮದುವೆ ವಿಷಯದಲ್ಲಿ ನಿಮ್ ತಂದೆ ತಾಯಿ ಹೇಗೆ ನನ್ನ ವಿಚಾರದಲ್ಲಿ ಎಲ್ಲ ಕನ್ಫರ್ಮೇಶನ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದೇ ರೀತಿ ನಮ್ ತಂದೆ ತಾಯಿನೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಈಗ ನಿಮ್ ತಾಯಿ ನೋಡಿ ನನ್ನ ಕರಿಯರ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಿಲ್ವಾ? ಪ್ರತಿಯೊಂದು ಕನ್ಫರ್ಮೇಶನ್ ಬೇಕು ಅಂತ ಅದನ್ನ ನಾನು ಪರ್ಸನಲ್ ಆಗಿ ತಗೊಂಡು ನನಗೆ ಹರ್ಟ್ ಆಗುತ್ತೆ ಅಂತ ನಾನೇನಾದ್ರು ಹೇಳ್ತಾ ಇದೀನಾ? ಇಲ್ವಲ್ಲ, ಇದು ಹಾಗೇನೆ ತಾನೆ. ಇದು ಹಾಗಲ್ಲ ಅರು, ನೀವು ನನ್ ಬಗ್ಗೆ ಏನ್ ಬೇಕಾದ್ರೂ ಕೇಳಿ ನಾನು ಆನ್ಸರ್ ಮಾಡ್ತೀನಿ. ಆದ್ರೆ ಪ್ರೀತು ವಿಚಾರ ಯಾಕೆ ನಮ್ಮ ಮದ್ವೆ ಗಡ್ಡಿ ಆಗ್ಬೇಕು? ವಿಚಾರ ಮದ್ವೆ ಗಡ್ಡಿ ಆಗ್ತಿದೆ ಅಂತ ನೀವ್ ಯಾಕೆ ಅನ್ಕೋತೀರಾ? ಮತ್ತಿನ್ನೇನು, ನಿಮ್ ತಾಯಿ ಹೇಳ್ತಿದಾರಲ್ಲ ಪ್ರೀತು ವಿಚಾರ ಕ್ಲಾರಿಫೈ ಆಗದೆ ನಮ್ಮ ಮದ್ವೆ ಮಾತುಕತೆ ಮುಂದುವರಿಯಲ್ಲ ಅಂತ. ನೋಡಿ, ಪದೇ ಪದೇ ನೀವ್ ನಮ್ ತಾಯಿ ಬಗ್ಗೆ ಪಾಯಿಂಟ್ ಔಟ್ ಮಾಡಿ ಮಾತಾಡ್ತಿದೀರಾ. ದಟ್ಸ್ ಬ್ಯಾಡ್, ದಟ್ ಇಸ್ ದಿ ಟ್ರೂತ್. ಅಂದ್ರೆ ನಮ್ ತಾಯಿ ತಪ್ಪು ಮಾಡ್ತಿದ್ದಾರೆ ಅಂತ ಬೆಟ್ ಮಾಡಿ ತೋರಿಸ್ತಿದ್ದೀರಾ? ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಅವ್ರಿಗೆ ಅನುಮಾನ ಇದೆ, ಅದನ್ನ ಕ್ಲಿಯರ್ ಮಾಡಿ ಅಷ್ಟೇ. ಏನಾದ್ರೂ ಇರ್ಲಿ, ಅದು ಸಾಧ್ಯ ಇಲ್ಲ ಯಾರು. ಪ್ರೀತು ವಿಚಾರ ಹೇಳೋದಕ್ಕಾಗಲ್ಲ. ನಿಮಗೆ ನಿಮ್ಮ ಫ್ಯಾಮಿಲಿ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಈ ಮದುವೆ ಮಾತುಕತೆನ ಮುಂದುವರಿಸಿ. ಯಾಕಂದ್ರೆ ನಾನ್ ನಿಮ್ ಮನೆಗೆ ಸುಸ್ತಾಗಿ ಬರೋಳು. ಅಷ್ಟೇ ಅಲ್ಲ ರಾಗ, ಪ್ರೀತಂ ಕೂಡ ನಿಮ್ ಜೊತೆ ಬರ್ತಾನೆ ಅಲ್ವಾ? ನಮ್ಮ ಮನೆಗೆ ಬರ್ತಿರೋ ಮಗು ಯಾವ್ದಂತ ತಿಳ್ಕೊಳ್ಳೋದು ತಪ್ಪ ಹಾಗಿದ್ರೆ. ಹಾಗಿದ್ರೆ ನಿಮಗೂ ಕುತೂಹಲ ಇದೆ. ಕುತೂಹಲ ಅಲ್ಲ, ಹಾಗಿದ್ರೆ ಅನುಮಾನ. ದಿಸ್ ಇಸ್ ಟೂ ಮಚ್ ರಾಗ. ಯಾವ್ದು ಟೂ ಮಚ್ ಸರ್? ನಾವಿಬ್ರು ಒಪ್ಕೊಂಡಿರೋ ವಿಚಾರನ ನಿಮ್ ತಂದೆ ತಾಯಿಗೆ ಹೇಳಿ. ಪ್ರೀತು ವಿಚಾರ ಕ್ಲಾರಿಫೈ ಆಗದೆ ಇದ್ರು ಪರವಾಗಿಲ್ಲ ಅಂತ ಹೇಳೋಷ್ಟು ಧೈರ್ಯ ಇಲ್ವಾ ನಿಮ್ಗೆ? ಇದು ಧೈರ್ಯದ ಪ್ರಶ್ನೆ ಅಲ್ಲ. ಓ, ಹಾಗಿದ್ರೆ ಈ ವಿಚಾರ ನಿಮ್ಗೆ ಕ್ಲಾರಿಫೈ ಆಗ್ಲೇಬೇಕು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮಿ ರಾಗ. ನನಗೆಲ್ಲ ಅರ್ಥ ಆಯ್ತು ವರು. ನೀವು ಎಲ್ಲರ ತರ ಅಂತ ಪ್ರೂವ್ ಮಾಡ್ಬಿಟ್ರಿ. ನಿಮ್ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿದ್ದೆ. ಅಂದ್ರೆ ಇವಾಗ ಗೌರವ ಇಲ್ವಾ? ನಮ್ ಮನೆಯವ್ರು ಕೇಳ್ತಿರೋ ಒಂದೇ ಒಂದ್ ಪ್ರಶ್ನೆ, ನಿಮಗೂ ನಿಮ್ ಫ್ಯಾಮಿಲಿಗೂ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಅಂತದ್ ಏನಿದೆ ಅದರಲ್ಲಿ? ಹಾಗಿದ್ರೆ ನಮ್ ತಾಯಿ ಡೌಟ್ ಪಟ್ಟಿರೋದು ಸರಿಯಾಗೇ ಇದೆ. ಪ್ರೀತು ನಾನ್ ಹೆತ್ತ ಮಗ ಆಗಿರ್ಬೋದು ಅಂತ ನಿಮ್ ತಾಯಿ ಅನುಮಾನ, ನಿಮಗೂ ಅದೇ ಅನುಮಾನ. ರಾಗ, ಹಾಗಿದ್ರೆ ನಮ್ಮ ಕಡೆಯಿಂದ ನಾವು ಎಕ್ಸ್ಪೆಕ್ಟೇಷನ್ಸ್ ಇದೆ ಯಾರು? ನೀವು ಸೆಟಲ್ ಆಗಿರೋದನ್ನ ಕನ್ಫರ್ಮ್ ಮಾಡ್ಕೊಂಡ ಮೇಲೇನೆ ನಮ್ಮಿಬ್ರು ಮದ್ವೆ ಮಾತುಕತೆ ಮುಂದುವರಿಸ್ತಾರೆ ಅಂತ ನಮ್ಮ ತಂದೆ ತಾಯಿ ಹೇಳ್ತಾ ಇದ್ದಾರೆ. ಅಂದ್ರೆ ಸೆಟ್ಲ್ ಆಗೋದು ಅಂದ್ರೆ ಏನು ಅಂತ ಅರ್ಥ? ಹೇಗ್ ಪ್ರೂವ್ ಮಾಡ್ಬೇಕು ನಾನು ಅದನ್ನ? ನೀವು ಮತ್ತೆ ರಾಕ್ ಸ್ಟಾರ್ ಆಗ್ಬೇಕು. ಮ್ಯೂಸಿಕ್ ಫೀಲ್ಡ್ ಅಲ್ಲಿ ನಿಮಗೆ ಡಿಮ್ಯಾಂಡ್ ಇದೆ, ಪಾಪ್ಯುಲಾರಿಟಿ ಇದೆ ಅಂತ ಪ್ರೂವ್ ಮಾಡ್ಬೇಕು. ಅದು ಚಿಕ್ಕೆ ಹೊಡೆದಷ್ಟು ಸುಲಭ ಅಲ್ಲ, ಅದ್ ನಿಮಗೂ ಗೊತ್ತು. ಎಷ್ಟಿನ ಬೇಕು? 60 ದಿನ. ಅಂದ್ರೆ ಅಲ್ಲಿ ತನಕ? ಮದುವೆ ಮಾತೇ ಇಲ್ಲ.
दिन मोदल रॉक स्टार अंत प्रूव माडि तोर्स अरवत् दिन फैंस निम्न रॉक स्टार अरुण अंत करियो तोरस अरवत् दिन अदे हले जनप्रियते गलिसबेकु अरवत् दिन निम्म संगीत जनप्रियते प्रूव माडबेकु अवत्ते नम्मिब्बर मद्वे ಅಲ್ಲಿವರೆಗೂ ಮದುವೆ ಮಾತುಕತೆ ಮುಂದುವರಿಯುತ್ತದೆ ಶೋ ಮಾಡದೆ ಹೋದ್ರೆ ಮದುವೆ ಇಲ್ಲ ಅಂತನಾ ಅದರ ಬಗ್ಗೆ ಆಮೇಲೆ ಡಿಸೈಡ್ ಮಾಡೋಣ ಅಂತ ಕಂಡೀಷನಲ್ ಮದುವೆ ನನಗೆ ಬೇಕಾಗಿಲ್ಲ ನೀವು ಕೊಟ್ಟಿರೋ 60 ದಿನದಲ್ಲಿ ನಾನು ರಾಕ್ ಸ್ಟಾರ್ ಆಗಿ ಪ್ರೂವ್ ಮಾಡದೆ ಹೋದ್ರೆ ನನ್ನ ಮದುವೆ ಆಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀರಾ ಅಲ್ವಾ ನೀವು ಕೊಟ್ಟಿರೋ 60 ದಿನದಲ್ಲಿ ನಾನು ರಾಕ್ ಸ್ಟಾರ್ ಆಗಿ ಪ್ರೂವ್ ಮಾಡೇ ಮಾಡ್ತೀನಿ ಆದ್ರೆ ಅದರಿಂದ ನಿಮ್ಮ ಮದುವೆ ಆಗಬೇಕು ಬೇಡವೋ ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಕಾಗಿಲ್ಲ ನಾನ್ ರಾಕ್ ಸ್ಟಾರ್ ಆಗೇ ಆಗ್ತೀನಿ ಆದ್ರೆ ನಿಮ್ಮನ್ನ ಮದುವೆ ಆಗಲ್ಲ ಈಗಿನ ನಿಮ್ಮ ಸ್ಥಿತಿ ನೋಡ್ತಾ ಇದ್ರೆ ನಿಮಗೆ ಆಗಲ್ಲ ಅಂತಾನೆ ಅರ್ಥ ಯಾಕ ಸುಮ್ಮನೆ ವಿವೃತಿ ತಗೊಂಡ್ಬಿಡಿ ಅದು ನೀವು ಹೇಳಬೇಕಾಗಿಲ್ಲ ಅದನ್ನ ನಾನು ಸಾಧಿಸಿ ತೋರಿಸ್ತೀನಿ ಆದ್ರೆ ಮದುವೆ ವಿಷಯ ಇಲ್ಲಿಗೆ ಮುಗಿದೋಯ್ತು ಇಟ್ಸ್ ಓವರ್ मद्वे विषय दूर Love you, Raga. ಮಗು ಯಾರು ಅಂತ
ಪ್ರೀತಮ್ ಕೂಡ ನಿಮ್ ಜೊತೆ ಬರ್ತಾನೆ ಅಲ್ವಾ? ನಮ್ಮನೆಗೆ ಬರ್ತಿರೋ ಮಗು ಯಾವ್ದಂತ ತಿಳ್ಕೊಳ್ಳೋದು ತಪ್ಪ ಆಗಿದ್ರೆ. ಪರಪಂಚ ನೀನೇ ನನ್ನ ಪರಪಂಚ ನೀನೇ ಪರಪಂಚ ನೀನೇ ನನ್ನ ಪರಪಂಚ ನೀನೇ ಎಲ್ಲ ಬೇರೇನಿಲ್ಲ ಪರಪಂಚ ನೀನೇ ನನ್ನ ಪರಪಂಚ ನೀನೇ ಪ್ರಾಣ ನೀನೇ ತ್ರಾಣ ನೀನೇ ಪರಪಂಚ ನೀನೇ ನನ್ನ ಪರಪಂಚ ಏನಾಯ್ತು? ಮಾತಾಗ್ ಮಾತ್ ಬೆಳೆದು ಅರ್ಧ ದಿನದಲ್ಲಿ ರಾಕ್ ಸ್ಟಾರ್ ಆಗ್ಲೇಬೇಕು ಅಂತ ಅರುಣ್ ಚಾಲೆಂಜ್ ಮಾಡ್ಬಿಟ್ಟೆ. ಇದೆಲ್ಲ ಪ್ರಶ್ನೆ ಶುರುವಾಗಿದ್ದು ಪ್ರೀತಮ್ ಯಾರು ಅನ್ನೋದ್ರಿಂದ ಹೇಳ್ಬಿಡ್ಬೇಕಾಗಿತ್ತು ನೀವು. ಸಾಧ್ಯ ಇಲ್ಲ ಸಂತೋಷ್, ಇದ್ ನಮ್ ಫ್ಯಾಮಿಲಿ ಡಿಗ್ನಿಟಿ ಪ್ರಶ್ನೆ. ಇವರೆಲ್ಲ ಯಾಕೆ ಇಷ್ಟೊಂದು ಆಟ ಮಾಡ್ತಾ ಇದಾರೋ ನಂಗೆ ಅರ್ಥ ಆಗ್ತಾ ಇಲ್ಲ. ಆದ್ರೂ ಅರುಣ್ ನೀವು ಕೆಣಕ್ಬಾರ್ದಾಗಿತ್ತು. ಈಗ ನೋಡಿ ಎಂತ ದೊಡ್ಡ ಅನಾಹುತ ಆಗ. ಪರವಾಗಿಲ್ಲ. ಏನ್ ಪರವಾಗಿಲ್ಲ ರಾಗ, ಇದರಿಂದ ಏನ್ ಸಾಧಿಸಿದಾಗೈತೆ? ಯಾವ ನಿಮ್ಮಿಬ್ರು ಮದುವೆ ಆಗಿದ್ರೆ ಏನಾದ್ರು ಒಂದ್ ಮಾಡ್ಬೋದಾಗಿತ್ತು. ಇಲ್ಲ ಸಂತೋಷ್, ಅರುಣ್ ರಿಲ್ಯಾಕ್ಸ್ಡ್ ಲೈಫ್ ಅಲ್ಲಿ ಒಂದು ಉದ್ದೇಶ ಬೇಕು ಅಂತ ನನ್ಗನ್ಸ್ತು. ಅಂದ್ರೆ ಮಾತಿಗೆ ಮಾತು ಬೆಳೆದು ಆವೇಶದಲ್ಲಿ ಹೇಳಿದ್ದಲ್ವ? ಅರುಣ್ ಮೋಟಿವೇಟ್ ಮಾಡ್ಬೇಕು ಅಂತಾನೆ ಆ ತರ ಮಾತಾಡಿ. ನಮ್ಮ ಮದುವೆಗಿಂತ ಲೈಫ್ ಇಂಪಾರ್ಟೆಂಟ್ ಅಲ್ವಾ? ನಮ್ಮ ಮದುವೆಗಿಂತ ಲೈಫ್ ಇಂಪಾರ್ಟೆಂಟ್ ಅಲ್ವಾ? ಹಾಗಂತ ನಿಮ್ಮ ಮದುವೆನೇ ತ್ಯಾಗ ಮಾಡ್ತೀರಾ? ಇದರಿಂದ ಅರುಣ್ಗೆ ಒಳ್ಳೇದಾಗತ್ತೆ ಅಂದ್ರೆ ಇದು ಆಗ್ಬಿಡ್ಲಿ. ರಾಗ ನಿಮಗೆ ತಲೆ ಕೆಟ್ಟಿದ್ದೀರಾ? ಅವ್ನು ನಿಮ್ ಬಗ್ಗೆ ಏನ್ ಮಾತಾಡ್ತಿದ್ದಾನೆ ಗೊತ್ತಾ ನೀವು? ಅವನಿಗೆ ನಿಮ್ ಬಗ್ಗೆ ದ್ವೇಷ ಹುಟ್ಟಿದೆ. ನೀವ್ ಕೊಟ್ಟಿರೋ ಅರ್ಬತ್ ಸಿಸ್ಟಲ್ ನ ಡಾಕ್ಟರ್ ಪ್ರೂವ್ ಮಾಡೇ ಮಾಡ್ತೀನಿ. ಅದ್ರ ಜೊತೆಗೆ ಮ್ಯೂಸಿಕ್ ಅಲ್ಲಿ ಏನಾದ್ರೂ ಸಾಧಿಸ್ಬೇಕು, ರಾಕ್ ಸ್ಟಾರ್ ಆಗ್ಬೇಕು ಅನ್ನೋ ಕಿಚ್ಚು ಹುಟ್ಟಿದೆಯಲ್ಲ ಅದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಿಮ್ಮಿಬ್ರು ಪ್ರೀತಿನ ಬಲಿ ಕೊಡ್ತೀರಾ? ನಮಸ್ಕಾರ. COVID-19 ಎರಡನೇ ಅಲೆ ತುಂಬಾ ಭೀಕರವಾಗಿದೆ. ಆ ಅಲೆಯನ್ನ ತಡೆಗಟ್ಟೋದು ನಮ್ಮೆಲ್ಲರ ಜವಾಬ್ದಾರಿ. ವೀಕ್ಷಕರೇ, ಅನವಶ್ಯಕವಾಗಿ ಹೊರಗಡೆ ಹೋಗೋದನ್ನ ಕಡಿಮೆ ಮಾಡಿ. ಹೊರಗಡೆ ಹೋದಾಗ ಮಾಸ್ಕ್ ಕಡ್ಡಾಯವಾಗಿ ಬಳಸಿ. ಆಗಾಗ ಸ್ಯಾನಿಟೈಸರ್ ಬಳಸಿ. ಮನೆಗೆ ಬಂದ ಕೂಡಲೇ ಹ್ಯಾಂಡ್ ವಾಶ್ ಮಾಡಿ. ಸ್ಟೇ ಹೋಮ್, ಸ್ಟೇ ಸೇಫ್, ಸ್ಟೇ ಹೆಲ್ದಿ. ನಮ್ಮ ಆರೋಗ್ಯ ನಮ್ಮ ಸ್ವಸ್ಥ. ನಮ್ ತಂದೆ ತಾಯಿನ ಕನ್ವಿನ್ಸ್ ಮಾಡೋದಕ್ಕೆ ನನ್ ಕೈಯಲ್ಲ ಆಗಲ್ಲ. ನೀವ್ ಅದೇನ್ ಮಾಡ್ತೀರೋ ಗೊತ್ತಿರಲ್ಲ. ನಾನು ಅವನ ಹತ್ರ ಮಾತಾಡ್ ಬರೋದಂತ ನೀವ್ ಇಲ್ಲೇ ಇರ್ಬೇಕು. ಓಕೆ, ಪ್ರೂವ್ ಮಾಡು ಬೇಡ ಅಂದ್ರೆ ಯಾರು? ಮದ್ವೆನೆ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದೀಯಾ? ರಾಗ ಮೇಲೆ ಯಾಕೆ ದ್ವೇಷಿಸ?